ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಪ್ರಕರಣ, ಪೊಲೀಸರ ಕೈ ಸೇರಿದ ಯುವತಿಯ ಬ್ಲಡ್ ರಿಪೋರ್ಟ್, ರಕ್ತದಲ್ಲಿ ಮಾದಕ ವಸ್ತು ಇರುವ ಬಗ್ಗೆ ಪಾಸಿಟಿವ್ ವರದಿ, ಪ್ರಥಮ ಆರೋಪಿ ಅಲ್ತಾಫ್ ಬ್ಲಡ್ ರಿಪೋರ್ಟ್ ನೆಗೆಟಿವ್, ಎರಡನೇ ಆರೋಪಿ ರಿಚರ್ಡ್ ಬ್ಲಡ್ ರಿಪೋರ್ಟ್ ನೆಗೆಟಿವ್. ಕಾರಿನಲ್ಲಿ ಪತ್ತೆಯಾದ ಡ್ರಗ್ಸ್ ಬಗ್ಗೆ ಅಲ್ತಾಫ್ನ ವಿಚಾರಣೆ, ಡ್ರಗ್ಸ್ ನೀಡಿರುವ ಬಗ್ಗೆ ಪೊಲೀಸರಲ್ಲಿ ಒಪ್ಪಿಕೊಂಡಿರುವ ಆರೋಪಿ ಅಲ್ತಾಫ್, ವಶಪಡಿಸಿಕೊಂಡ ಕಾರಿನಲ್ಲಿ ಪತ್ತೆಯಾದ ಪುಡಿಯನ್ನ ಎಫ್ಎಸ್ಎಲ್ಗೆ ರವಾನಿಸಿದ ಪೊಲೀಸರು, ಯಾವ ಮಾದರಿಯ ಅಮಲು ಪದಾರ್ಥ ಎಂಬ ಬಗ್ಗೆ ವರದಿಯ ನಿರೀಕ್ಷೆ, ಕಾರ್ಕಳ ನಗರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲು, ಅಲ್ತಾಫ್ ಡ್ರಗ್ಸ್ ಪಡೆದ ಸ್ಥಳದ ಬಗ್ಗೆ ತನಿಖೆ, ಸಂತ್ರಸ್ತ ಯುವತಿ ಜಡ್ಜ್ ಮುಂದೆ ಹೇಳಿಕೆ ಪಡೆಯುವ ಪ್ರಕ್ರಿಯೆ ಬಾಕಿ. ಕಾರ್ಕಳದ ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್, ಅದಕ್ಕೆ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ಅಕ್ಯೂಸ್ಡ್ ನಂಬರ್ 1 ಪ್ರಥಮ ಆರೋಪಿಯಾದ ಅಲ್ತಾಫ್ ಅಂದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆಯೇ. ಮತ್ತು ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ A2 ಆರೋಪಿ ಝೇವಿಯರ್ ರಿಚರ್ಡು, ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆಯೇ. ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು, ಮಾದಕ ದ್ರವ್ಯ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ A1 4 ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತಗೊಂಡಿದ್ದು ಎಂದು ತೋರಿಸಿದ್ದಾನೆ. ಈ ಪುಡಿಯನ್ನು ನಾವು ಈಗ FSL ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ, ಮತ್ತು ಇದೇ ಡ್ರಗ್ಗನ್ನು ಹುಡುಗಿಗೆ ತಗೊಂಡಿದ್ದ ಡ್ರಗ್ಗಾ ಎಂದು ಕಂಪ್ಯಾರಿಸನ್ಗೆ ಕಳಿಸ್ತೀವಿ.